ವೀಕ್ಷಕರೆ, ಇಲ್ಲಿ ಕಾಣುತ್ತಿರುವ ಈ ಮಹಿಳೆ ಬಹುಶಃ ನಿಮಗೆ ಗೊತ್ತಿರಬೇಕಲ್ವೇ? ಬಹುಶಃ ಮರ್ತಿರ್ತೀರಿ ಅನ್ಸುತ್ತೆ. ಈ ವಿಡಿಯೋ ಒಮ್ಮೆ ನೋಡಿ, ಮತ್ತೆ ಈ ಐನಾತಿ ಹೆಂಗಸು ನೆನಪಾಗ್ತಾಳೆ. ನೋಡಿದ್ರಲ್ಲ ಸ್ನೇಹಿತರೆ, ದೊಣ್ಣೆ ತೆಗೆದುಕೊಂಡು ಒಬ್ಬಾತನಿಗೆ ಹಿಕ್ಕ ಮುಗ್ಗ ತಳಿಸುತ್ತಿರುವ ದೃಶ್ಯವನ್ನ. ಈ ವಿಡಿಯೋ ಕೆಲ ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾನಲ್ಲಿ ಸಖತ್ ವೈರಲ್ ಆಗಿತ್ತು. ತೂ ಕಾಮುಕ ಗಂಡ್ಸೆ ಅಂತ ಇವನಿಗೆ ಉಗಿದು ಉಪ್ಪಾಕಿದ್ರು ಜನಗಳು. ಇಷ್ಟಕ್ಕೂ ಈತ ಬ್ಯಾಂಕ್ ಸಿಬ್ಬಂದಿ ನನ್ನೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಅಸಭ್ಯವಾಗಿ ವರ್ತಿಸಿದ್ದಾನೆ ಎಂದು ದೂರಿ ಈ ಗರ್ತಿ ಹೆಂಗಸು ಇವನಿಗೆ ಹೀಗೆ ನಡು ರಸ್ತೆಯಲ್ಲಿ ಬಡದಿದ್ಲು. ಇದೀಗ ಇದೇ ಹೆಂಗಸು ಏನ್ ಮಾಡಿದ್ದಾಳೆ ಗೊತ್ತೇ? ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಿ. ಬಿಡ್ರಿ, ಬಿಟ್ಟುಡಿರಿ. ಇಲ್ಲಿ ಕಾಣುತ್ತಿರುವ ಈ ಪುಣ್ಯಾತ್ಮನ ಹೆಸರು ಅವಿನಾಶ್ ಅಂತ. ಕರುನಾಡ ಸಮರ ಸೇನೆಯ ರಾಜ್ಯಾಧ್ಯಕ್ಷ ಅಂತ ಬೋರ್ಡ್ ಹಾಕೊಂಡು ಕಂಡೋರ ಹಣಕ್ಕೆ ನಾಲಿಗೆ ಚಾಚೋದು, ಅವರಿವರನ್ನು ಬೆದರಿಸೋದು ಇವನ ಗಾಯಕ. ಇವನ ಜೊತೆ ಇವನಿಗೆ ಸಾಥ್ ಕೊಡುವುದೇ ಇದೇ ಮಾಲಾ ಅಂಡ್ ಅವಿನಾಶ್ ಎಂಬ ಮೈಗಳ್ಳರು. ಮಾಲಾ ಏನು ಸಾಮಾನ್ಯ ಹೆಂಗಸಲ್ಲ, ಕರುನಾಡ ಸಮರ ಸೇನೆ ದಾವಣಗೆರೆ ಮಹಿಳಾ ಘಟಕದ ಅಧ್ಯಕ್ಷೆ ಅಂತ ವಿಸಿಟಿಂಗ್ ಕಾರ್ಡ್ ಮಾಡಿಸಿಕೊಂಡು ಕನ್ನಡ ನಾಡು ನುಡಿಗೆ ಬೆವರು ಸುರಿಸಿ ಓಡಾಡ್ಕೊಂಡಿದ್ದಾರೆ. ನಾಚಿಕೆ ಆಗ್ಬೇಕು ಇಂಥವರಿಗೆ. ಕನ್ನಡ ಸಂಘಟನೆ ಹೆಸರೇಳ್ಕೊಂಡು ಈಕೆ ಕೂಡ ಹಣ ವಸೂಲಿಗೆ ಇಳಿದಿದ್ದಾಳೆ. ಏನಿದು ಕತೆ ಅಂತೀರಾ? ಹೇಳ್ತೀವಿ ಕೇಳಿ. ದಾವಣಗೆರೆಯ ಖಾಸಗಿ ವಿಮೆ ಕಂಪನಿಯ ಮ್ಯಾನೇಜರ್ ಆಗಿರುವ ಕಿರಣ್ ಕುಮಾರ್ ನನ್ನು ಈ ಹೈನಾತಿ ಹೆಂಗಸು ಮಾಲಾ ಅದ್ಯಾಗೋ ಪರಿಚಯ ಮಾಡಿಕೊಂಡಿರ್ತಾಳೆ. ನಂತರ ಅವನ ಸ್ನೇಹವನ್ನು ಸಂಪಾದಿಸಿರ್ತಾಳೆ, ಅವನ ಜೊತೆ ಸಲುಗೆಯಿಂದ ವರ್ತಿಸಿರ್ತಾಳೆ. ನಂತರ ಅವಿನಾಶ್, ಮಾಲಾ, ಅರವಿಂದ್ ಮೂವರು ಸೇರಿಕೊಂಡು ಮ್ಯಾನೇಜರ್ ಆಗಿರುವ ಕಿರಣ್ ಕುಮಾರ್ ನಿಂದ ಹಣ ಕೀಳುವ ಪ್ಲಾನ್ ಮಾಡ್ತಾರೆ. ಆಗಲೇ ಇವನನ್ನು ಮಾಲಾ ಮನೆಗೆ ಕರೆಸಿಕೊಂಡು ನಿನ್ನ ಮೇಲೆ ಅತ್ಯಾಚಾರದ ಕೇಸ್ ಹಾಕ್ತೀವಿ, ನೀನು ನಮಗೆ 10 ಲಕ್ಷ ಹಣ ಕೊಡು ಎಂದು ಬ್ಲಾಕ್ ಮೇಲ್ ಮಾಡ್ತಾರೆ. ಖಾಲಿ ಚೆಕ್ಕಿಗೆ ಸಹಿ ಹಾಕಿಸಿಕೊಂಡು ಕಳುಹಿಸಿರ್ತಾರೆ. ಕಿರಣ್ ಕುಮಾರ್ ಕೆಟಿಜೆ ನಗರ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ದೂರು ನೀಡುತ್ತಾರೆ. ಕೂಡಲೇ ಪೊಲೀಸರು ಘಟನೆ ಸಂಬಂಧಿಸಿದಂತೆ A1 ಆರೋಪಿ ಅವಿನಾಶ್, A2 ಆರೋಪಿ ಅರವಿಂದ್ ಅನ್ನು ಅರೆಸ್ಟ್ ಮಾಡ್ತಾರೆ. A3 ಆರೋಪಿ ಮಾಲಾ ಸದ್ಯ ತಲೆಮರೆಸಿಕೊಂಡಿದ್ದಾಳೆ. ದಾವಣಗೆರೆಯ SP CB ರಿಷ್ಯಂತ್ ಅವರು ಈ ಘಟನೆ ಕುರಿತು ವಿವರವಾಗಿ ವಿವರಿಸಿದ್ದಾರೆ, ನೀವೇ ಕೇಳಿ. ಕಿರಣ್ ಕುಮಾರ್ KTJ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಿರಣ್ ಕುಮಾರ್ ಅನ್ನೋರು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು. ಅದರ ವಿಷಯ ಏನಂದರೆ, ಕರ್ನಾಟಕ ಸಮರ ಸೇನೆ ಅಂತ ಒಂದು ಆರ್ಗನೈಸೇಷನ್ನಲ್ಲಿರೋ ಅವಿನಾಶು ಮತ್ತು ಮಾಲಾ ನಾಗರಾಜ್ ಇವರು ಸೇರಿ ಇವ್ರ ಹತ್ರ ಒಂದು ಹುಡುಗಿ ಕಡೆಯಿಂದ ನಿನ್ನ ಮೇಲೆ ರೇಪ್ ಕೇಸು ರಿಪೋರ್ಟ್ ಆಗುತ್ತೆ ಅಂತ ಹೆದರ್ಸಿ ಒಂದು 10 ಲಕ್ಷ ರೂಪಾಯಿ ಚೆಕ್ ಬರೆಸ್ಕೊಂಡು ಎಕ್ಸ್ಟ್ರಾಕ್ಟ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಬಂದಿತ್ತು. ಆ ಕೇಸ್ನಲ್ಲಿ ವಿಚಾರ ಮಾಡಲಾಗಿ ನಿಶಾ ಅನ್ನೋ ಹುಡುಗಿ 19 ವರ್ಷ, ಅವಳು ಈ ಕಿರಣ್ ಕುಮಾರ್ ಅನ್ನೋ ಈ ಅಪ್ಪನ ಮನೆ ಎದುರುಗಡೆ ಇರ್ತಾಳೆ. ಇವರಂದರೆ ಇಷ್ಟಪಟ್ಟಿದ್ದೀನಿ ಅಂತ ಹೇಳಿ ಇವ್ರಿಗೆ ಒಂದು ಸಲ ತಿಳಿಸಿರ್ತಾಳೆ ಈ ಕಿರಣ್ ಕುಮಾರ್ಗೆ. ಇವರು ಕಿರಣ್ ಕುಮಾರ್ ಇವ್ರ ಮನೆಗೆ ಹೋಗ್ಬಿಟ್ಟು, ನೋಡಪ್ಪ ನಾನು 48 ವರ್ಷ ಆಗಿದೆ, ಈ ಹುಡುಗಿ ನನ್ನನ್ನು ಇಷ್ಟಪಡ್ತಿದ್ದಾಳೆ ಅಂತ ಎಲ್ಲ ಹೇಳ್ತಿದ್ದಾಳೆ ಅಂತ ಹೇಳಿ ಹೋಗಿ ಅವರ ತಂದೆಗೇ ಕಂಪ್ಲೇಂಟ್ ಹೇಳಿರ್ತಾರೆ. ಅವ್ರ ತಂದೆ ಓಕೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ ಮೇಲೆ ಕೂಡ ಇದು ಕಂಟಿನ್ಯೂ ಆಗ್ತಿದೆ ಅಂತ ಹೇಳಿಬಿಟ್ಟು ಈ ಕಿರಣ್ ಕುಮಾರ್ಗೆ ಈ ಮಾಲಾ ನಾಗರಾಜ್ ಅನ್ನೋರು ಮುಂಚೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಸ್ವಲ್ಪ ಪರಿಚಯ ಇರುತ್ತೆ,
ಆ ಕಾರಣಕ್ಕಾಗಿ ಈ ಮಾಲಾ ನಾಗರಾಜಿಗೆ ತಿಳಿಸ್ತಾರೆ ಈ ಥರ ನನಗೆ ಒಂದು ಹುಡುಗಿ ಯಾವಾಗ ನೋಡಿದ್ರು ಸ್ವಲ್ಪ ತಲೆ ತಿಂತ ಇದ್ದಾಳೆ, ಸ್ವಲ್ಪ ಕರೆದು ಬುದ್ಧಿವಾದ ಹೇಳಿ ಅಂತ ಹೇಳಿ ಈ ಹುಡುಗಿನ ಕರೆಸಿ ಇವರು ಮಾತಾಡಿಕೊಂಡು ಈ ಮಾಲಾ ನಾಗರಾಜು ಈ ಸಮರಸೇನೆಯಲ್ಲಿರೋ ಮಾಲಾ ನಾಗರಾಜು ಅವಿನಾಶು ನಿಶಾ ಮತ್ತು ನಿಶಾ ತಂದೆ ಇವರೆಲ್ಲರೂ ಮಾತಾಡಿಕೊಂಡು ಈ ಕಿರಣ್ ಕುಮಾರ್ನ ಕರೆಸ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡಿ ನೋಡಿ ಈ ಹುಡುಗಿ ನಿಮ್ಮ ಮೇಲೆ ರೇಪ್ ಕೇಸ್ ಕೊಡ್ತಿದ್ದಾಳೆ, ಅಂಥದ್ದು ಕೇಸ್ ಬುಕ್ ಆಗಬಾರ್ದು ಅಂದರೆ 10 ಲಕ್ಷ ಕೊಟ್ಟರೆ ಸುಮ್ಮನಿರ್ತಾಳೆ ಅಂತ ಎಲ್ಲ ಹೆದರ್ಸಿ ಇಮಿಡಿಯೇಟಾಗಿ ಮನೆಯಿಂದ ಒಂದು ಚೆಕ್ ತರಿಸ್ಕೊಂಡು ಒಂದು 10 ಲಕ್ಷಕ್ಕೆ ಸೈನ್ ಮಾಡಿಸ್ಕೊಂಡು ಚೆಕ್ ಮೇಲೆ ಈ ಥರ ಎಲ್ಲ ಮಾಡಿರ್ತಾನೆ. ಈ ಕಿರಣ್ ಕುಮಾರ್ ಅನ್ನೋನು ಮನ್ನೊಂದು ಆಲ್ಮೋಸ್ಟ್ ಇನ್ನೇನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಲೆಕ್ಕಕ್ಕೆ ಹೋಗಿದ್ದು ಫೈನಲ್ಲಿ ಕೆಲವರೆಲ್ಲ ಸಜೆಸ್ಟ್ ಮಾಡಿ ಇಲ್ಲ ನೀವು ಪೊಲೀಸ್ ಹತ್ರ ಹೋಗಿ ಅಂತ ಹೇಳಿದ ಮೇಲೆ ಕೆ ಟಿ ಜನಗಣರ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಮಾಡಿದ್ದಾನೆ. ಐಸಿಸ್ನಲ್ಲಿ ಆಲ್ರೆಡಿ ಅವಿನಾಶ್ ಮತ್ತು ಅರವಿಂದ್ ಈ ನಿಶಾ ಅವ್ರ ತಂದೆ ಏನಿದ್ದಾರೆ ಈ ಇಬ್ಬರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಈ ಮಾಲಾ ನಾಗರಾಜು ಮತ್ತು ನಿಶಾ ಇಬ್ಬರೂ ಕೂಡ ಅಬ್ಸ್ಕಾಂಡಿಂಗ್ ಇದ್ದಾರೆ, ಈಗ ಪರಾರಿಯಲ್ಲಿದ್ದಾರೆ, ಅವ್ರನ್ನ ಹುಡುಕೋ ಪ್ರಯತ್ನ ಕೂಡ ನಡೀತಾ ಇದೆ. ಇದು ಈ ಸಂಜೆ ನ್ಯೂಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.